ಓಹ್ ಬಂದ್ರ ನಿಮ್ಗೇನು ಕಾಯ್ತಿದ್ದೆ? ಇವತ್ತುಂಟಲ್ಲ ನಾವು ಗ್ರ್ಯಾನಿ ಚಾಪ್ಟರ್ 2 ಹೆಲಿಕಾಪ್ಟರ್ ಎಸ್ಕೇಪ್ ಅನ್ನು ಮಾಡ್ಲಿಕ್ಕಿದ್ದೇವೆ. ಈಗ ಡೇ 1 ಸ್ಟಾರ್ಟ್ ಆಯ್ತು, ಆಡುವ. ಹೇಗೆ ಅಂತ ಗೊತ್ತುಂಟು ನಮ್ಗೆ, ಗೊತ್ತಿದ್ರೆ ಸಾಕಾಗ್ತದ? ಗ್ರ್ಯಾನಿ ಗ್ರ್ಯಾಂಡ್ ಬಗ್ಗೆ ಕೂಡ ಗೊತ್ತಿರಬೇಕಲ್ಲ. ನೋಡುವ ಈಗ ಗ್ರ್ಯಾನಿ ಗ್ರ್ಯಾಂಡ್ ಏನೆಲ್ಲ ಮಾಡ್ತಾರೆ ಅಂತ ಹೇಳಿ. ಓಕೆ, ಈಗ ನಮ್ಮ ಮುಂದೆ ಒಂದು ಬಾಗಿಲು ಕಾಣ್ತುಂಟು. ಆ ಬಾಗಿಲನ್ನು ತೆಗೆದು ಹೊರಗೆ ಹೋಗುವ. ಹೊರಗೆ ಹೋಗಿ ಕೆಳಗೆ ಒಂದು ಸ್ಟೆಪ್ಸ್ ಉಂಟು, ಈ ಸೈಡಲ್ಲಿ ಒಂದು ಡೋರ್ ಉಂಟು. ನೋಡಿ, ಇಲ್ಲಿ ಹೊರಗೆ ಬಂದರೆ ನಾವೀಗ ಇಲ್ಲಿ ಒಂದು ಸೌಂಡ್ ಮಾಡಬೇಕು. ನೋಡಿ, ಇದು ಸ್ಟೆಪ್ಸ್, ಕೆಳಗೆ ಸ್ಟೆಪ್ಸಿಗೆ ಹೋಗಿ ಹೋಗುವ ದಾರಿ. ಇಲ್ಲಿಂದ ಹೋಗೋದು ಬೇಡ, ನಾವು ಇಲ್ಲಿ ಬಂದು ನೋಡಿ, ಇಲ್ಲಿ ಒಂದು ಸ್ವಿಚ್ ಉಂಟು, ಇದನ್ನು ಪ್ರೆಸ್ ಮಾಡಿದರೆ ಒಂದು ದೊಡ್ಡ ಸೌಂಡ್ ಆಗ್ತದೆ. ಪ್ರೆಸ್ ಮಾಡಿ ಓಡಬೇಕು. ಹಾಂ, ಓಡುವ. ಸೌಂಡ್ ಆಯ್ತಲ್ಲ. ಹಾಂ, ಈಗ ಸೌಂಡ್ ಆದ ತಕ್ಷಣ ಗ್ರ್ಯಾನಿ ಮತ್ತು ಗ್ರ್ಯಾಂಡ್ಪ ಕೆಳಗೆ ಬರ್ತಾರೆ. ಕೆಳಗೆ ಬಂದರೆ ಮತ್ತೆ ನಮಗೆ ಮೇಲೆ ಹೋಗ್ಬೋದಲ್ಲ. ಒಬ್ಬೊಬ್ಬರು ಬಂದರೆ ಕಷ್ಟ ಆಗ್ತದೆ. ಕಳೆದ ಸಲ ಗ್ರ್ಯಾಂಡ್ಪ ಮಾತ್ರ ಬಂದದ್ದು, ಗ್ರ್ಯಾನಿ ಬರಲೇ ಇಲ್ಲ. ಫೂಟ್ ಸ್ಟೆಪ್ ಕೇಳ್ತಾ ಉಂಟು. ಓಕೆ, ಇಲ್ಲಿ ಗ್ರ್ಯಾಂಡ್ಪದ ಇದು ಕೋಲ್ ಕಾಣ್ತಾ ಉಂಟು. ಓಕೆ, ಗ್ರ್ಯಾಂಡ್ಪ ಬಂದ. ಗ್ರ್ಯಾನಿ ಬರ್ತಾಳ, ನಾವು ಹೋಗುದ ಮೇಲೆ ಎಂತ ಮಾಡುದು? ಓಕೆ, ಗ್ರ್ಯಾನಿದು ಕೈ ಕಾಣ್ತಾ ಉಂಟು. ಓ, ಈಗ ಸಾಯ್ತಿದ್ವಿ. ಓಕೆ, ಗ್ರ್ಯಾನಿ ಕೂಡ ಹೋದ್ಲು. ಈಗ ನಾವು ಸೀದಾ ಮೇಲೆ ಹೋಗುವ. ಮೇಲೆ ಹೋಗಿ ಒಂದು ಡ್ರವರನ್ನು ಚೆಕ್ ಮಾಡುವ. ಇದರಲ್ಲಿ ಏನಿದೆ? ಏನಿಲ್ಲ, ಖಾಲಿ. ಫಸ್ಟ್ ಡ್ರವರೆಲ್ಲ ಖಾಲಿಯೇ. ಮತ್ತೆ ಹೇಳುದು, ಕಿಚನ್ಗೆ ಬಂದು ನೋಡಿ. ಈ ಕಿಚನಲ್ಲಿ ಇದೊಂದು ಕಬೋರ್ಡ್ ಉಂಟು, ಖಾಲಿ. ಇಲ್ಲಿ ಓಕೆ, ಸ್ಟನ್ ಗನ್ ಉಂಟು. ಫಸ್ಟಿಗೆ ನಾವು ಗ್ರ್ಯಾನಿ ಮತ್ತು ಗ್ರ್ಯಾಂಡ್ಪನನ್ನು ಸ್ಟನ್ ಮಾಡುವ. ಅವರನ್ನು ಒಮ್ಮೆ ನಾಕ್ ಮಾಡಿದರೆ ಮತ್ತೆ ನಮ್ಮ ಕೆಲಸ ಮಾಡಲಿಕ್ಕೆ ನಮಗೆ ಸುಲಭ ಆಗ್ತದೆ. ಓ, ಗ್ರ್ಯಾನಿ ಮತ್ತು ಗ್ರ್ಯಾಂಡ್ಪ ಬರ್ಬೋದು ಇನ್ನು. ಹಾ, ಗ್ರ್ಯಾನಿ ಬಂದು ಎಂಥದ ಟ್ರ್ಯಾಪ್ ಇಡ್ತಿದ್ದಾಳೆ ಅವಳು. ಆ, ನೋಡಿದ್ಯಾ? ಬಾ ಬಾ, ನೀನು ನೋಡಿದ ತಕ್ಷಣ ಬರ್ತೀನಿ. ನನಗೆ ಗೊತ್ತುಂಟು ನೀ ಜನ ಒಳ್ಳೆ, ಆದರೆ ನಮ್ಗೆ ಎಂತ ಮಾಡುದು? ನಮಗೆ ಗೇಮ್ ಕಂಪ್ಲೀಟ್ ಮಾಡಬೇಕಲ್ಲ. ಈಗ ಗ್ರ್ಯಾನಿ ತಲೆ ತಿರುಗಿ ಬಿದ್ದಲು. ಈಗ ಗ್ರ್ಯಾನಿಯನ್ನು ಬಚಾವ್ ಮಾಡಲಿಕ್ಕೆ ಗ್ರ್ಯಾಂಡ್ಪ ಬರಬೇಕಲ್ಲ, ಹೀರೋ ಆಗಿ. ಈಗ ಗ್ರ್ಯಾಂಡ್ಪ ಬರ್ತಾನೆ. ಓಕೆ, ನಾವು ಹಾಗಾದರೆ ಗ್ರ್ಯಾಂಡ್ಪನ ವೆಯ್ಟ್ ಮಾಡುವ. ಕೆಳಗೆ ಹೋಗೋಣ, ಕೆಳಗೋಗಿ ನೋಡುವ. ಗ್ರ್ಯಾಂಡ್ಪ ರಪ್ಪ ಸಿಕ್ಕಿದರೆ ಅಲ್ಲಿ ಅವನಿಗೆ ಹೊಡಿಬೋದು. ಓಕೆ, ಗ್ರ್ಯಾಂಡ್ಪ ಇಲ್ಲಿ ಬರ್ತಿದ್ದಾನೆ. ನಮಗೆ ಇವನ ಇದು ಬೇಕಲ್ಲ, ಸೆಕ್ಯೂರಿಟಿ ಕೀ. ಹಾಂ, ಈಗ ಕೊಡೋದಿಲ್ವ ಸೆಕ್ಯೂರಿಟಿ ಕೀ? ಓಕೆ, ಇವ ನಾಕ್ ಆದ ತಕ್ಷಣ ಸೆಕ್ಯೂರಿಟಿ ಕೀ ಕೊಡ್ತಾನೆ. ಓಕೆ, ಸರಿ ಬಿಡು. ಉಲ್ಟ ಬೀಳ್ಬೇಡಣ್ಣ, ಉಲ್ಟ ಬೀಳಿದ್ರೆ ನಾನು ಹೇಗೆ ತೆಗೆಯೋದು ಸೆಕ್ಯೂರಿಟಿ ಕೀ? ಸರಿ ಬೀಳು, ಸರಿ ಬೀಳಣ್ಣ. ಎಂತ ಮಾಡ್ತಿದ್ದಿ ನೀನು? ಈ ಗ್ರ್ಯಾಂಡ್ಪ ಆಗಲಿಲ್ಲ, ಇವ ಕುಡ್ದು ಬಂದಿದ್ದಾನ ಅಂತ ನೋಡುವ. ಈಚೆ ಬೀಳಣ್ಣ, ನನಗೆ ಒಮ್ಮೆ ಸೆಕ್ಯೂರಿಟಿ ಕೀ ಕೊಡು. ಒಂದು ನಿಮಿಷ ಮುಗ್ದು ಹೋದ್ರೆ ನೀ ಮತ್ತೆ ಎದ್ದು ಹೇಳ್ತಿ, ಮತ್ತೆ ನನಗೆ ಬಡಿತಿ ನೀನು. ಹಾಂ, ಹೀಗೆ ಬೀಳಬೇಕು. ಹಾಗಾದರೆ ನಮಗೆ ಸೆಕ್ಯೂರಿಟಿ ಕೀ ತಗೊಳ್ಳಿಕ್ಕೆ ಸುಲಭ ಆಗ್ತದೆ. ಈಗ ನಾವು ಈ ಸೆಕ್ಯೂರಿಟಿ ಕೀ ತಗೊಂಡು ಸೀದಾ ಮೇಲೆ ಹೋಗುವ. ಈ ಗ್ರ್ಯಾನಿ ಒಂದು ಅಲ್ಲಿ ಅಲ್ಲಿ ಸೆಗಣಿ ಹಾಕಿದಾಗೆ ಟ್ರ್ಯಾಪ್ ಇಟ್ಕೊಂಡು ಹೋಗಿದ್ದಾಳೆ. ಎಂತ ಅಂತಿಲ್ಲ, ಅಲ್ಲಿ ಒಂದು ಗ್ರ್ಯಾನಿದು ಫೋಟೋ ಉಂಟು, ನೋಡುವಾಗ ಹೆದರಿಕೆ ಆಗ್ತದೆ. ಓಕೆ, ನಾವೀಗ ಸೀದಾ ಸೆಕ್ಯೂರಿಟಿ ರೂಮ್ನ ಹತ್ರ ಹೋಗುವ. ಸೆಕ್ಯೂರಿಟಿ ರೂಮಿಗೆ ಹೋಗಿ ಸೆಕ್ಯೂರಿಟಿ ರೂಮನ್ನು ಒಂದು ಓಪನ್ ಮಾಡಿಡುವ. ಮತ್ತೆ ನಮಗೆ ಬೇಕಾದಾಗ ಓಪನ್ ಮಾಡ್ಬೋದಲ್ಲ. ಮತ್ತೆ ಸೆಕ್ಯೂರಿಟಿ ಕೀ ಓಪನ್ ಮಾಡಲಿಲ್ಲ ಅಂದರೆ ಈಗ ಮತ್ತೆ ಗ್ರ್ಯಾಂಡ್ಪನ ಕೊರಳಿಗೆ ಬೀಳ್ತದೆ. ಅದು ಬೋಟ್ ಕೀ, ಬೋಟ್ ಕೀ ಬೇಡ, ಅದು ಯಾವಾಗ ಕೂಡ ಅಲ್ಲಿ ಇರ್ತದೆ ಬೋಟ್ ಕೀ. ಇಲ್ಲಿ ಒಂದು ಫೋಟೋ ಫ್ರೇಮ್ ಉಂಟು, ಇದನ್ನೊಂದು ತಗೊಳ್ಳುವ. ಇದು ಬೇಕಾಗ್ತದೆ, ಯಾಕೆ ಗೊತ್ತುಂಟ? ಅಲ್ಲಿ ಮೂರು ಫೋಟೋ ಫ್ರೇಮ್ ಇಂದ ಒಂದು ಪೀಸ್, ಒಂದು ಫೋಟೋ ಫ್ರೇಮ್, ಅದಕ್ಕೆ ಮೂರು ಪೀಸ್ ಆಗಿದೆ ಅದು ಫೋಟೋ ಫ್ರೇಮ್. ಅದನ್ನು ಈಗ ಕಲೆಕ್ಟ್ ಮಾಡಬೇಕು. ಒಂದು ಫೋಟೋ ಫ್ರೇಮಿಂದು ಪೀಸ್ ಸಿಕ್ಕಿತ್ತು, ಈಗ ಮೂರು ಸಿಗಬೇಕು, ಇನ್ನೂ ಎರಡು ಸಿಗಬೇಕು. ಅದನ್ನು ಹುಡುಕುವ, ಅದು ಸಿಗ್ತದೆ, ಅಲ್ಲಿ ಇಲ್ಲಿ ಬಿದ್ದಿರ್ತದೆ. ನಾವೀಗ ಎಲ್ಲ ಡ್ರವರ್ಸ್ ಚೆಕ್ ಮಾಡುವ. ಇದರಲ್ಲಿ ಖಾಲಿ, ಎಲ್ಲ ಖಾಲಿ. ಇದರಲ್ಲಿ ಇಲ್ಲಿ ಒಂದು ಡ್ರವರ್ ಉಂಟಲ್ಲ, ಇದರಲ್ಲಿ ಎಂತ ಉಂಟು ನೋಡಲಿಲ್ಲಲ್ಲ ನಾವು. ಒಮ್ಮೆ ನೋಡುವ ಎಲ್ಲ ಡ್ರವರನ್ನು ಒಮ್ಮೆ ಚೆಕ್ ಮಾಡುವ. ಹಾಂ, ಗ್ಯಾಸ್ ಫ್ಯೂಸ್ ಇದೊಂದು ಬೇಕು, ಇದೊಂದು ಇಂಪಾರ್ಟೆಂಟ್. ಯಾಕಂದರೆ ಅಲ್ಲಿ ಮೇಲೆ ಹೋದರೆ ಇದನ್ನು ಸಿಕ್ಕಿಸ್ಲಿಕ್ಕುಂಟು, ಇಲ್ಲದ್ರೆ ನಮಗೆ ಆಚೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದು ಅಲ್ಲಿ ಹೆಲಿಕಾಪ್ಟರ್ ಆನ್ ಆಗಬೇಕಲ್ಲ, ಅದಕ್ಕೆ ಸ್ವಲ್ಪ ಗ್ಯಾಸ್ ಬೇಕು. ಓಕೆ, ಇಲ್ಲಿ ಹೋಗುವ. ಇಲ್ಲಿ ಡ್ರವರ್, ಇದರಲ್ಲಿ ಹ್ಯಾಂಡ್ ವೀಲ್ ಇದು ಬೇಡ. ಇದು ಮತ್ತೆ ಇಲ್ಲಿ ಒಂದು ಉಂಟಲ್ಲ, ಇಲ್ಲಿ ಚೆಕ್ ಮಾಡುವ. ಮತ್ತೆ ಚೆಕ್ ಮಾಡ್ಬೋದಿತ್ತು, ಈಗನೇ ಚೆಕ್ ಮಾಡುವ, ಪರವಾಗಿಲ್ಲ. ಖಾಲಿ ಖಾಲಿ ಖಾಲಿ, ಎಲ್ಲ ಖಾಲಿ. ಗ್ರ್ಯಾಂಡ್ಪನ ಮಂಡೆಯಾಗಿ ಅದರೊಳಗೆ ಕೂಡ ಎಂತೆಲ್ಲ, ಗ್ರ್ಯಾಂಡ್ಪನ ಮಂಡೆಯೊಳಗೆ ಕೂಡ ಎಂತೆಲ್ಲ. ಇದೆಂತ ಕೆಳಗೆ ಬಂದದ್ದು? ಶೇ, ಇದು ಕೆಳಗೆ ಬರಬಾರ್ದಿತ್ತು. ಇರಲಿ, ನಾವು ಮತ್ತೆ ಬಂದದನ್ನು ಸೆಟ್ ಮಾಡುವ. ಈಗ ನಾವು ಇಲ್ಲಿ ಚೆಕ್ ಮಾಡಿದ್ವಿ, ಇಲ್ಲೊಂದು ಫ್ರೆಂಚ್ ಉಂಟು. ಫ್ರೆಂಚ್ ಇರಲಿ, ಫ್ರೆಂಚ್ ಮತ್ತೆ ನೋಡುವ. ಅಲ್ಲಿ ಏನಾದರೂ ಸಿಗಲಿಲ್ಲ ಆದರೆ ಮತ್ತೆ ಹೋಗುವ. ಓಕೆ, ವೆಪನ್ ಕೀ, ಒಳ್ಳೆ ಐಟಮ್ ಸಿಕ್ಕಿತ್ತು. ಈಗ ವೆಪನ್ ಕೀ ಅಂತ ತಗೊಂಡು ಹೋಗುವ. ಮತ್ತೆ ಗೊತ್ತುಂಟಲ್ಲ, ಗ್ರ್ಯಾನಿ ಗ್ರ್ಯಾಂಡ್ಪನ ಮಂಡೆ ಪುಡಿ ಮಾಡಿದೆ ನೋಡುವ. ಗ್ರ್ಯಾನಿ ಗ್ರ್ಯಾಂಡ್ಪ ಸಿಗ್ತಾರೆ ನೋಡುವ. ಈಗ ಫಸ್ಟಿಗೆ ನಾವು ವೆಪನ್ ಕೀ ಅಂತ ತಗೊಂಡೋಗಿ ಅಲ್ಲಿ. ಎಂತ ವೆಪನ್ ಕೀ? ಓ, ಗ್ರ್ಯಾನಿ ಇಲ್ಲಿ ಇದ್ದಾಳೆ. ಶ, ಇವಳ ಕೈಗೆ ಸಿಕ್ಕಿದ್ರೆ ಆಗ್ಲಿಕ್ಕಿಲ್ಲ. ನಮ್ದು ವೆಪನ್ ಕೀ ಎಲ್ಲಿ ಉಂಟು? ವೆಪನ್ ಕೀ ಇಲ್ಲಿ ಒಂದು ಬುಕ್ ಹೇಳಿದ್ರೆ ಬರ್ತದೆ ಅದಿಲ್ಲಿ. ಹಾಂ, ಇಲ್ಲಿದೆ, ಇಲ್ಲಿದೆ. ಓಕೆ, ಗ್ರ್ಯಾನಿ ಈಗ ಈಚೆಯಿಂದ ಬಂದರೆ ಕಷ್ಟ ಆಗ್ತದೆ. ಸ್ವಲ್ಪ ಆರಾಮ್ಸೆ ಆಟ ಆಡಬೇಕು, ಯಾಕಂದರೆ ಅವಳು ಬಂದರೆ ಮತ್ತೆ ಆಗ್ಲಿಕ್ಕಿಲ್ಲ. ಓ, ಈ ಮುದುಕಿ ಇಲ್ಲಿ ಇದ್ದಾಳೆ. ಈಗ ಸೌಂಡ್ ಆದರೆ ಬರ್ತಾಳ ಅಂತ ಆಚೆ ಹೋದ್ಲು, ಬರೋಗಿಲ್ಲ. ನಾವಿಲ್ಲಿ ಟನಲ್ ಒಳಗೆ ಹೋಗುವ. ಟನಲ್ ಒಳಗೆ ಹೋಗಿ ಇಲ್ಲಿ ಇದುಂಟಲ್ಲ, ಎಂತ ಶಾರ್ಟ್ ಗನ್, ಇದನ್ನು ತಗೊಳ್ಳುವ. ರೀಲೋಡ್ ಮಾಡುವ. ಎರಡು ಆಮೋ ಉಂಟು. ಓಕೆ, ಒಂದು ಎರಡು. ಓಕೆ, ಈಗ ಇಲ್ಲಿಂದ ಹೋಗುವ. ಗ್ರ್ಯಾನಿ ಬರ್ಬೋದಾ ನೋಡು. ಒಮ್ಮೆ ರಿಸ್ಕ್ ತಗೊಳ್ಳೋದು ಬೇಡ, ನನಗೆ ಒಮ್ಮೆ ಕೂಡ ಔಟ್ ಆಗಬಾರ್ದು ಈ ಗೇಮಿಂದ. ಲಾಸ್ಟ್ ಟೈಮ್ ನಾವು ಒಮ್ಮೆ ಕೂಡ ಔಟ್ ಆಗಲಿಲ್ಲ. ಹೇಗೆ ಎಸ್ಕೇಪ್ ಆದದ್ದು ನಾವು? ಪ್ರೋ ಗೇಮರ್ ಥರ. ನಿಮಗೆ ಆ ಹಾಡು ಕೇಳ್ತಾ ಉಂಟಾ? ಅದು ಯಾರ್ದು ಗೊತ್ತುಂಟಾ? ಗ್ರ್ಯಾಂಡ್ಪ ಅಲ್ಲಿ ಕಿಚನಲ್ಲಿ ಹಾಡಾಡ್ತಿದ್ದಾನೆ. ಈಗ ಅಲ್ಲಿದ್ದಾನಲ್ಲ, ಈಗ ನಾವು ಇಲ್ಲಿ ಡ್ರಾಪ್ ಮಾಡುವಾಗ ಗ್ರ್ಯಾಂಡ್ಪ ಕೆಳಗೆ ಬರ್ತಾನೆ ಅಂತ ನೋಡುವ. ಓಕೆ, ಗ್ರ್ಯಾನಿ ಬಂದಲು. ಗ್ರ್ಯಾನಿಗೆ ಸಪ್ಪ ಕೇಳಿದ್ರು. ಒಬ್ಬೋ, ಒಂದು ಪಲ್ಟಿ ಆದ್ಲು ಗ್ರ್ಯಾನಿ. ಈಗ ಗ್ರ್ಯಾಂಡ್ಪ ಮೇಲಿದ್ದಲ್ಲ ನೋಡಿ, ಇಲ್ಲಿ ಬಂದ. ಇವನನ್ನು ಕೂಡ ಶೂಟ್ ಮಾಡುವ. ಓಕೆ, ನಮ್ಮ ದಾರಿ ಈಗ ಕ್ಲಿಯರ್ ಆಗಿದೆ. ನಾವೀಗ ನಮಗೆ ಬೇಕಾದ ಕೆಲಸವನ್ನು ರಪರಪ ಮಾಡಿಕೊಂಡು ಹೋಗ್ಬೋದು. ಏ, ಈ ಗ್ರ್ಯಾನಿ ಆಗಲಿಲ್ಲ ಮಾರೆ, ಕಾಲಿನಡಿಯಲ್ಲೆಲ್ಲ ಸಿಕ್ಕಿಕೊಂಡು. ಶೇ, ಈಗ ಎಂತ ಮಾಡೋದು? ಗನ್ನಿಗೆ ಬುಲೆಟ್ ಇಲ್ಲಲ್ಲ.
ಪರವಾಗಿಲ್ಲ, ಬುಲೆಟನ್ನು ಹುಡುಕಿಕೊಂಡು ಹೋಗುವ. ಇದರೊಳಗೆ ಎಂತುಂಟು? ಓ, ಇಲ್ಲಿ ಒಂದು ಫೋಟೋ ಫ್ರೇಮ್ ಇದ್ದು ಒಂದು ಪೀಸ್ ಉಂಟು, ಇದನ್ನು ತಗೊಂಡು ಹೋಗುವ. ಇದೆಂತ ಇದು? ಬೇಡ, ಸ್ಪಾರ್ಕ್ ಪ್ಲಗ್ ಬೇಡ. ಓಕೆ, ಇಲ್ಲಿ ಒಂದು ಫೋಟೋ ಫ್ರೇಮ್ ಇದ್ದು ಒಂದು ಪೀಸ್ ಉಂಟಲ್ಲ, ಇದನ್ನು ತಗೊಂಡು ಹೋಗುವ. ಇದನ್ನು ತಗೊಂಡೋಗಿ ಅಲ್ಲಿ ಮೇಲೆ ಇಟ್ಟು ಬರುವ. ಮತ್ತೆ ನಮಗೆ ಕೆಳಗಿಳಿಬೇಕಂತಿಲ್ಲ ಅಲ್ಲ. ಇದನ್ನು ಎಲ್ಲ ತಗೊಂಡೋಗಿ, ಬೇಕಾದ ಸಾಮಗ್ರಿ ಎಲ್ಲ ತಗೊಂಡೋಗಿ. ನಾವು ಮೇಲೆ ಇಟ್ಟು ಬಂದರೆ ಮತ್ತೆ ನಮಗೆ ಕೆಳಗಿಳಿಬೇಕಂತಿಲ್ಲ. ಹಾಗಾದರೆ ನಾವು ಇದನ್ನು ತಗೊಂಡೋಗಿ ಮೇಲಿಟ್ಟು ಬರುವ. ಅಷ್ಟವರೆಗೆ ನೀವು ಒಂದು ವೀಡಿಯೋಗೆ ಒಂದು ಲೈಕ್ ಮಾಡಿ. ಲೈಕ್ ಮಾಡಿದ್ರಲ್ಲ, ನೀವು ವೀಡಿಯೋಗೆ ಲೈಕ್ ಮಾಡೋದಿಲ್ಲ ಮಾರೆ. ವೀಡಿಯೋಗೆ ಒಂದು ಲೈಕ್ ಮಾಡಿ. ಓಕೆ, ನಾವೀಗ ಇದನ್ನೆಲ್ಲ ಇಟ್ವಿ, ಈಗ ನಾವು ಕೆಳಗಿಳಿತಿದ್ದೇವೆ. ಓಕೆ, ಹೋಗುವುದಿಲ್ಲ. ಯೋ, ಇದು ಫ್ಯೂಸ್ ಇಲ್ಲಿಯೇ ಬಾಕಿ ಆದದ್ದ. ಇದನ್ನೊಂದು ತಗೊಳ್ಳುವ. ಎಂತ ಗ್ಯಾಸ್ ಫ್ಯೂಸ್, ಗ್ಲಾಸ್ ಫ್ಯೂಸ್. ಓಕೆ, ಗ್ಲಾಸ್ ಫ್ಯೂಸ್ ಇಲ್ಲಿ ಇರಲಿ. ಓಕೆ, ಇದನ್ನು ಬೇರೆ ಎಲ್ಲ ಉಂಟಲ್ಲ, ಕೆಳಗೆ ನೋಡುವ ಎಂತೆಲ್ಲ ಇದೆ ಅಂತ ಹೇಳಿಕೊಂಡು. ಗ್ರ್ಯಾನಿ ಗ್ರ್ಯಾಂಡ್ ಪೈ ಹೇಳ್ಬೋದು, ಈಗ ಹೇಳಲಿಕ್ಕೆ ಟೈಮ್ ಆಯಿತು, ಹೇಳಲಿಕ್ಕೆ ಆಗೋದಿಲ್ಲ. ಎದುರು ಹೇಳ್ಬೋದು ಅವರು. ಬ್ರೆಂಚ್ ಅಂತ ತಗೊಂಡೋಗಿ ಕೆಳಗೆ ಒಂದು ಡ್ರಾಪ್ ಮಾಡಿಡುವ. ಅಲ್ಲಿ ಇದು ಇದುಂಟಲ್ಲ ಜೇಡದ್ದು, ಎಂಥದ್ದು, ಬೇಬಿ ಸ್ಪೈಡರ್. ಬೇಬಿ ಸ್ಪೈಡರ್ನ ಮನೆಯ ಮುಂದೆ ಡ್ರಾಪ್ ಮಾಡಿಬಿಡುವ ನೋಡಿ. ಇಲ್ಲಿ ಡ್ರಾಪ್ ಮಾಡಿಬಿಡುವ, ಮತ್ತು ನಮಗೆ ಬೇಕಾದಾಗ ಬಂದು ತೊಗೊಂಡ್ಬೋದು. ನಾನು ಶಾರ್ಟ್ ಗನ್ ಎಲ್ಲಿಟ್ಟೆ ಅಂತ ನೆನಪು ಬರ್ತಿಲ್ಲ ಅಲ್ಲ ನನಗೆ. ಇಲ್ಲಿಟ್ಟೆ ನಾನು, ಇಲ್ಲಿ ಇಲ್ಲಿ ಡ್ರಾಪ್ ಮಾಡಿದೆ. ಓಕೆ, ಇಲ್ಲಿದೆ. ಇದಕ್ಕೆ ಆಮೋ ಉಂಟಾ? ಆಮೋ ಇಲ್ಲಲ್ಲ ನನ್ನ ಹತ್ರ. ಎಲ್ಲಿಯಾದರೂ ಹುಡುಕುವ, ಸಿಕ್ಕಿದೆ ಸಿಗ್ತದೆ. ಇಲ್ಲಿ ಉಂಟಾ? ಅಲ್ಲಿ ಆಮೋ ಅಲ್ಲ, ಅಲ್ಲಿ ಗ್ರ್ಯಾಂಡ್ ಪನ ಬೀಜ ಇರೋದು. ಈಗ ನಾವು ಮೇಲೆ ಹೋಗುವ, ಮೇಲೆ ಹೋಗಿ ನೋಡುವ. ಓಕೆ, ನಾನು ಇಲ್ಲಿ ಎಲ್ಲ ಆಮೋ ಇಲ್ಲಲ್ಲ, ಇಲ್ಲಿ ನೋಡುವ ಒಮ್ಮೆ. ಇದರೊಳಗೆ ಚೆಕ್ ಮಾಡಿದ? ಹಾಂ, ಇಲ್ಲಿ ಎರಡು ಆಮೋ ಉಂಟು. ಇದನ್ನು ತಗೊಂಡು ಹೋಗುವ, ಮತ್ತೆ ಕೆಲಸಕ್ಕೆ ಬರ್ತದೆ. ಇದನ್ನೊಂದು ತಗೊಂಡಿದೆ. ಈ ಡ್ರೈವರ್ ಕೂಡ ಚೆಕ್ ಮಾಡಲಿಲ್ಲ ಅಲ್ಲ, ಒಂದೊಂದು ಚೆಕ್ ಮಾಡುವ. ಎಂತೆಲ್ಲ ಖಾಲಿ ಗ್ರ್ಯಾಂಡ್ ಪನ ಮಂಡೆ ಹಾಗೆ. ಅದನ್ನು ಹೇಳಿ ಹೇಳಿ ಸಾಕಾಯಿತು. ಈಗ ನಾವು ಮೇಲೆ ಹೋಗುವ. ಮೇಲೆ ಹೋಗಿ, ಓ, ಇಲ್ಲಿ ಎರಡು ಆಮೋ ಇತ್ತು, ನೋಡಲೇ ಇಲ್ಲ. ಈಗ ನಾವು ಡೈರೆಕ್ಟ್ ಮೇಲೆ ಹೋಗುವ. ಮೇಲೆ ಹೋಗಿ ಅಲ್ಲಿ ಒಂದು ಶೂಟ್ ಮಾಡಲಿಕ್ಕುಂಟು. ಶೂಟ್ ಮಾಡಿದಾಗ ಒಂದು ಗೇಟ್ ಓಪನ್ ಆಗ್ತದೆ, ಆ ಗೇಟನ್ನು ಒಂದು ಓಪನ್ ಮಾಡುವ ಫಸ್ಟಿಗೆ. ಓಕೆ, ಇಲ್ಲಿ ಬಂದ್ವಿ. ಇಲ್ಲೆಲ್ಲ ಸಾಮಗ್ರಿ ಎಲ್ಲ ಇಲ್ಲಿ ಉಂಟು, ಅದು ಇರಲಿ. ಮತ್ತು ನಮಗೆ ರಪರಪ ತಗೊಳ್ಳಿಕ್ಕೆ ಆಗ್ತದೆ. ಶಾ, ಇಲ್ಲಿ ಅಲ್ಲ, ಇಲ್ಲಿ ಈ ಸೈಡ್ ರೂಮಿಗೆ ಬರಬೇಕು ನೋಡಿ. ಇಲ್ಲಿ ಎರಡು ಆಮೋ ಉಂಟು, ಇದನ್ನು ಒಂದು ಶೂಟ್ ಮಾಡಿ ಒಂದು ತಗೊಂಡು ಹೋಗುವ. ಇಲ್ಲಿ ನೋಡಿ, ಈ ರೆಡ್ ಬಟನಿಗೆ ನಾವು ಶೂಟ್ ಮಾಡಿದರೆ ಇಲ್ಲಿ ಒಂದು ಗೇಟ್ ಓಪನ್ ಆಗ್ತದೆ. ಓಕೆ, ನಾವು ಈಗ ರೆಡ್ ಕಲರ್ ಆಮೋ, ಒಂದು ಆಮೋನ್ನು ತೊಗೊಂಡು ಹೋಗುವ. ಒಂದು ಆಮೋ ಆಲ್ರೆಡಿ ನಮ್ಮ ಹತ್ರ ಇತ್ತು, ಈಗ ನಮ್ಮ ಹತ್ರ ಟೋಟಲ್ ಎರಡು ಆಮೋ ಉಂಟು. ಇಲ್ಲಿ ಇದು ಸಿ ಸಿ ಕ್ಯಾಮ್ರಾದಲ್ಲಿ ಯಾರಿದ್ದಾರಾ? ನಮಗೆ ಯಾಕೆ, ನಾವು ನಾಕ್ ಮಾಡಿದ್ವಿ ಅಲ್ಲ. ಇಲ್ಲಿ ಇದನ್ನೊಂದು ಓಪನ್ ಮಾಡಬೇಕಲ್ಲ. ಕ್ರೋಬಾರ್ ಎಲ್ಲ ಎಲ್ಲಿದೆ ನನಗೆ ಗೊತ್ತೇ ಇಲ್ಲ, ಕ್ರೋಬಾರ್ ಎಲ್ಲ ಎಲ್ಲಿ ಉಂಟು ಅಂತ ಹೇಳಿ. ಗ್ರ್ಯಾಂಡ್ಪನ ಬೆಡ್ಡಿನಡಿಯಲ್ಲಿ ಏನಾದರೂ ಉಂಟಾ? ಗ್ರ್ಯಾನಿಯ ಬೆಡ್ಡಿನಡಿಯಲ್ಲಿ ಮಿನಿ ಏನಿಲ್ವೋ ಅಂತಲ್ಲ. ಇಲ್ಲಿಂದ ಹೋಗುವ, ಇಲ್ಲಿಂದ ಹೋಗಿ ನಾವು ಫಸ್ಟಿಗೆ ಅಲ್ಲಿ ಕಿಚನಿದ್ದು ಡ್ರವರ್ ಎಲ್ಲ ಚೆಕ್ ಮಾಡಲಿಲ್ಲಲ್ಲ ಒಮ್ಮೆ, ಇದರೊಳಗೆ ಚೆಕ್ ಮಾಡಲಿಲ್ಲಲ್ಲ ನಾವು. ಶಾ, ಇದನ್ನು ನೋಡಲೇ ಇಲ್ಲ, ಇದನ್ನು ನಮಗೆ ನೋಡಬೇಕಿತ್ತು. ಏನಾದರೂ ಇರ್ತದೆ ಇದರಲ್ಲಿ? ಮೋಸ್ಟ್ಲಿ ಕಟ್ಟಿಂಗ್ ಪ್ಲೇಯರ್, ಡೋರ್ ಹ್ಯಾಂಡಲ್ ಏನಾದರೂ ಇರ್ಬೋದು. ಓಕೆ, ಎಂತ ಕಾಣಿಸ್ತಿಲ್ಲ. ಅದೆಂತ ಗ್ಯಾಸ್, ಗ್ಯಾಸೋಲಿನ ರೆಡ್ ರೆಡ್ ಕಾಣ್ತಾ ಉಂಟು. ಗ್ಯಾಸೋಲಿನ್ ಡೋರ್ ಹ್ಯಾಂಡಲ್ ಎಂತ ಯೂಸ್ ಇಲ್ಲ, ಬೇರೆ ಎಂತ ಇಲ್ವಾ? ಶಾ, ಇಷ್ಟು ದೊಡ್ಡ ಟನಲೊಳಗೆ ಒಂದೇ ಸಾಮಗ್ರಿಯ? ಅದೆಲ್ಲ ಬೇಡ. ಓಕೆ, ನಾವು ಇಲ್ಲಿ ಬಂದದಕ್ಕೆ ಸಾರ್ಥಕ ಆಯಿತು ನೋಡಿ. ನಮಗೆ ಒಂದು ಫೋಟೋ ಫ್ರೇಮ್ ಸಿಕ್ಕಿತ್ತಲ್ಲ, ಈ ಫೋಟೋ ಫ್ರೇಮ್ ಅಂತ ತಗೊಂಡೋಗಿ ಮೇಲೆ ಡ್ರಾಪ್ ಮಾಡಿ ಬರುವ. ಮತ್ತು ನಾವು ಒಮ್ಮೆ ಮೇಲೆ ಹೋದ್ಮೇಲೆ ಕೆಳಗಿಳಿಯಲಿಕ್ಕಿಲ್ಲ, ಮೇಲೆದ್ದು ಕೆಲಸ ಎಲ್ಲ ನಂತರ ಒಟ್ಟಿಗೆ ಮಾಡೋದು. ಅದಕ್ಕೆ ಈಗ ಫಸ್ಟಿಗೆ ಕಲೆಕ್ಟ್ ಮಾಡಿ ಎಲ್ಲ ತಂದು ಇಲ್ಲಿ ರಾಶಿ ಹಾಕುವ. ಮತ್ತು ನಮಗೆ ಅಲ್ಲಿ ಬೇಕಾದಾಗ ತೊಗೊಂಡು ಹೋಗ್ಬೋದು. ಈಗ ಎಂತ ಗೊತ್ತುಂಟ, 2 ನಿಮಿಷ ಆಗಿರಬೇಕು. ನನ್ನ ಗನ್ ಎಲ್ಲಿ ಉಂಟು? ಓಹ್, ಇಲ್ಲಿ ಉಂಟು. 2 ನಿಮಿಷ ಆಯ್ತಲ್ಲ, ಈಗ ಗ್ರ್ಯಾನಿ ಮತ್ತು ಗ್ರ್ಯಾಂಡ್ ಪಾ ಎದ್ದೇಳ್ಬೋದು. ಫಸ್ಟ್ ಹೋಗಿ ಅವರನ್ನು ಒಮ್ಮೆ ಶೂಟ್ ಮಾಡಿ ಮಲಗಿಸುವ, ಯಾಕಂದರೆ ಅವರು ಆಚೆ ಹೋಗ್ತಿದ್ರೆ ನಮಗೆ ಕಷ್ಟ ಆಗ್ತದೆ ಇಲ್ಲಿ. ಈಗ ಅವರಿದ್ದರೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಗ್ರ್ಯಾಂಡ್ ಪಾ ಇಲ್ಲಿದ್ದಾನೆ, ಗ್ರ್ಯಾನಿ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಅವರು ಒಟ್ಟಿಗೆ ಸಿಕ್ಕಿದರೆ ಸುಲಭ ಆಗ್ತದೆ ಹೊಡಿಯೋದಕ್ಕೆ. ಓಕೆ, ಗ್ರ್ಯಾನಿ ಕೂಡ ಬಂದು ಈಚೆ ರೂಮಲ್ಲಿದ್ದು ಫಸ್ಟಿಗೆ ಅವಳನ್ನು ಶೂಟ್ ಮಾಡುವ ಜಾಗ್ರತೆಯಲ್ಲಿ. ಈಗ ಗ್ರ್ಯಾನಿ ಶೂಟ್ ಮಾಡಿ ಆಯಿತು, ಈಗ ಗ್ರ್ಯಾಂಡ್ ಪಾ ದೂರದಿಂದ ಬರ್ತಿದ್ದಾನೆ. ಒಮ್ಮೆ ಬಾ ಮಾರೆ, ಲೇಟ್ ಆಯಿತು ನನಗೆ. ಶೇ, ವಿಡಿಯೋ ದೊಡ್ಡದಾಗ್ತದೆ, ಬಾ ಅಣ್ಣ, ಬೇಗ ಬಾ ಬಾ. ಗ್ರ್ಯಾಂಡ್ ಪಾನನ್ನು ಕೂಡ ಮುಗಿಸಿ ಆಯಿತು. ಮುಗಿಸಿ ಆಯಿತು ಅಂತ ಹೇಳೋದು ಮಾತ್ರ ಸುಮ್ಮನೆ, ಇವರು 2 ನಿಮಿಷದಲ್ಲಿ ಎದ್ದು ನಿಲ್ತಾರೆ ಒಟ್ಟೊತ್ತು ಗಜರಾಗಿ. ಏನಾದರೂ ಇರಲಿ, 2 ನಿಮಿಷ ಮಾತ್ರ ಚಂದ ಮಲಗಲಿ, ಅಷ್ಟರೊಳಗೆ ನಮ್ಮ ಕೆಲಸ ಎಲ್ಲ ಮಾಡಲಿಕ್ಕೆ ಆಗ್ತದೆ ನೋಡುವ. ಮಾಡಲಿಕ್ಕೆ ಆದರೆ ಮುಗಿಸಿ ಹೊಡೆದೆ. ಓಕೆ, ಹೆಲಿಕಾಪ್ಟರ್ ಬುಕ್ ಒಂದುಂಟು, ಮ್ಯಾನ್ಯುವಲ್ ಒಂದು ಸಿಕ್ಕಿದ್ರೆ ಅದು ನಮ್ಮ ಮಂಡೆಯಲ್ಲಿ ಇದ್ದಾಗೆ. ಹೆಲಿಕಾಪ್ಟರ್ ಹೇಗೆ ಓಡಿಸೋದು ಅದು ನಮ್ಮ ಮಂಡೆಗೆ ಹೋದಾಗೆ. ಈ ಕಬಡಲ್ಲೆಲ್ಲ ಆಲ್ಮೋಸ್ಟ್ ಎಂತ ಇರುವುದಿಲ್ಲ, ಆದರೆ ಕೂಡ ಚೆಕ್ ಮಾಡಬೇಕಲ್ಲ, ಯಾಕಂದರೆ ನಮಗೆ ಇನ್ನೂ ಕೂಡ ಸಾಮಗ್ರಿ ಕೆಲವು ಸಿಗಲಿಕ್ಕುಂಟು. ಓಕೆ, ಇಲ್ಲಿ 2 ಶಾರ್ಟ್ಗನ್ ಇದೆ ಅಮೌಂಟ್, ಇದನ್ನೊಂದು ರೀಲೋಡ್ ಮಾಡಿಕೊಂಡು ಹೋಗುವ. ಶಾರ್ಟ್ಗನ್ ರೀಲೋಡ್ ಮಾಡಿಲ್ಲದ ಮತ್ತು ಗ್ರ್ಯಾನಿ ಮತ್ತು ಗ್ರ್ಯಾಂಡ್ ಪಾ ಬಂದರೆ ಕಷ್ಟ ಆಗ್ತದೆ. ಅದಕ್ಕೆ ಶಾರ್ಟ್ಗನ್ ಒಂದು ರೀಲೋಡ್ ಮಾಡಿ ಕೆಳಗೆ ಒಂದು ಹೋಗಿ ನೋಡುವ. ಇಲ್ಲಿ ಇಲ್ಲಿ ನಾನು ಬಂದದಲ್ಲ ಫಸ್ಟಿಗೆ, ನಾನು ಇಲ್ಲಿಯೇ ಮಲಗಿದ್ದೆ. ಇಲ್ಲಿ ಹೋಯ್ತು ಮಾರೆ ಮೆಟ್ಲು. ಹಾಂ, ಇಲ್ಲಿ ಉಂಟು. ಇಲ್ಲಿ ಹೋಗುವ ಕೆಳಗೆ. ಕೆಳಗೆ ಹೋಗಿ ಅಲ್ಲಿ ಬೋಟ್ ಹತ್ರ ಏನಾದರೂ ಉಂಟಾ ನೋಡುವ. ಹೆಲಿಕಾಪ್ಟರ್ ಕೀ ಎಲ್ಲ ಸಿಕ್ಕಿದರೆ ಸುಲಭ ಆಗ್ತದೆ. ಓಕೆ, ಇಲ್ಲಿ ಅಂತುಂಟು ಡಕ್ ಟೇಪ್. ಓಕೆ, ಡಕ್ ಟೇಪ್ ಸಿಕ್ಕಿತು. ಇದು ಅಲ್ಲಿ ಫ್ಯಾನಿದು ರೆಕ್ಕೆ ಸರಿ ಮಾಡಲಿಕ್ಕೆ ಬೇಕಾಗ್ತದೆ. ಇದನ್ನು ತಗೊಂಡೋಗಿ ಮೇಲೆ ಡ್ರಾಪ್ ಮಾಡಿ ಬರುವ. ಮತ್ತು ಇನ್ನೊಮ್ಮೆ ಕೆಳಗೆಲ್ಲ ಬರಲಿಕ್ಕಿಲ್ಲ, ಸೀದಾ ಮೇಲೆ ಕೆಲಸ ಎಲ್ಲ ಎಲ್ಲ ಕೆಲಸ ಮೇಲೆ. ಓಕೆ, ಈಗ ಗ್ರ್ಯಾನಿ ಗ್ರ್ಯಾಂಡ್ ಪಾ ಬರಲಿಕ್ಕಿಲ್ಲ, ಯಾಕೆಂದರೆ ಅವರನ್ನು ಈಗ ನಾಕ್ ಮಾಡಿದಷ್ಟೇ ಅಲ್ಲ. ಈಗ 2 ನಿಮಿಷ ಅವರು ಚಂದ ಮಲಗ್ತಾರೆ, ಅಷ್ಟರೊಳಗೆ ನಾವು ಎಲ್ಲ ಕೆಲಸ ಮಾಡಿ ಮುಗಿಸಬೇಕು. ಅವರೊಂದು 2 ನಿಮಿಷ ಚಂದ ಮಾಡಿ ಮಲಗಿದರೆ ನಮಗೆ ಎಲ್ಲ ಕೆಲಸ ಮಾಡಲಿಕ್ಕೆ ಆಗ್ತದೆ. ಅವರಿದ್ದರೆ ಮಾತ್ರ ನಮಗೆ ಕಿರಿಕಿರಿ ಆಗ್ತದೆ, ಆಚೆ ಈಚೆ ಹೋಗ್ತಿದ್ರೆ ನಾವು ಒಮ್ಮೊಮ್ಮೆ ಅಲ್ಲಿ ಇಲ್ಲಿ ಅಡುಗೆ ಕೂತ್ಕೊಳ್ಳೋದು ಅದೇ ಆಗ್ತದೆ. ಕಿಚನಿದು ಡ್ರವರ್ಸ್ ಎಲ್ಲ ಚೆಕ್ ಮಾಡಲಿಲ್ಲಲ್ಲ, ಒಮ್ಮೆ ಚೆಕ್ ಮಾಡುವ. ಎಂತ ಇಲ್ಲ, ಅಷ್ಟು ದೊಡ್ಡ ಅಪರೂಪ ಅದು.
ಓಕೆ, ಕ್ರೋ ಬಾರ್ ಸಿಕ್ಕಿತ್ತು, ಕ್ರೋ ಬಾರ್ ಅಂತ ತಗೊಂಡು ಹೋಗುವ. ಫಸ್ಟಿಗೆ ಈ ಡಕ್ಟ್ ಟೇಪ್ ಅನ್ನಲ್ಲಿ ಡ್ರಾಪ್ ಮಾಡಿ ಬರ್ತೇನೆ ನಾನು ಮೇಲ್ಗಡೆ, ಯಾಕಂದರೆ ಹೇಳಿದಲ್ಲ ಮತ್ತೆ ಕೆಳಗೆಲ್ಲ ಬರಲಿಕ್ಕಿಲ್ಲ, ಕೆಲಸ ಎಲ್ಲ ದೊಡ್ಡ ಕೆಲಸ ಎಲ್ಲ ಮತ್ತೆ ಮೇಲೇ ಮಾಡೋದು, ಕೆಳಗೆ ಬರಲಿಕ್ಕಿಲ್ಲ. ಓಕೆ, ಈಗ ಡಕ್ಟ್ ಟೇಪ್ ಅನ್ನೊಂದು ಇಲ್ಲಿ ಹಾಕಿಬಿಡುವ. ಡಕ್ಟ್ ಟೇಪ್ ಅನ್ನು ಹಾಕಿ ಎರಡು ಕ್ರೋ ಬಾರ್ ಇದ್ದು ಬಾಕ್ಸನ್ನು ಓಪನ್ ಮಾಡುವ. ಎರಡು ಬಾಕ್ಸ್ ಓಪನ್ ಮಾಡಲಿಕ್ಕೆ ಅದು ಕ್ರೋ ಬಾರ್ ಬೇಕಲ್ಲ. ಇಲ್ಲಿ ಉಂಟು, ಕಿಚನಿಗೆ ಹೋಗುವ. ಕಿಚನಿಗೆ ಹೋಗಿ ಇಲ್ಲಿ ಶೆಲ್ಫಲ್ಲಿ ಕ್ರೋ ಬಾರ್ ಉಂಟು ನೋಡಿ, ಈ ಕ್ರೋ ಬಾರ್ ಅನ್ನು ತಗೊಂಡು ಎರಡು ಬಾಕ್ಸ್ ಉಂಟು ಮೇಯ್ನ್, ಅದನ್ನು ಓಪನ್ ಮಾಡುವ. ಮೋಸ್ಟ್ಲಿ ಒಂದರಲ್ಲಿ ಕಟ್ಟಿಂಗ್ ಪ್ಲೇಯರ್ ಸಿಗ್ಬೋದು, ಇನ್ನೊಂದರಲ್ಲಿ ಎಂತ ಸಿಗ್ತದೆ ಅಂತ ಗೊತ್ತಿಲ್ಲ. ನೋಡುವ ಎಂತ ಸಿಗ್ತದೆ ಅಂತೇಳಿ. ನೋಡಿ, ಇಲ್ಲಿ ಒಂದು ಬಾಕ್ಸ್ ಉಂಟು, ಈ ಬಾಕ್ಸನ್ನು ಓಪನ್ ಮಾಡುವ. ಓಕೆ, ಗ್ಯಾಸೋಲಿನ್ ಸಿಕ್ಕಿತ್ತು, ಗ್ಯಾಸೋಲಿನ್ ಕ್ಯಾನ್, ಇದನ್ನು ತಗೊಂಡೋಗಿ ಮೇಲೆ ಡ್ರಾಪ್ ಮಾಡಿ ಬರುವ. ಮತ್ತೆ ಕೆಳಗೆ ಇಳಿಕ್ಕಿಲ್ಲ, ಮತ್ತೆ ಗ್ರ್ಯಾಂಡ್ ಗ್ರ್ಯಾಂಡ್ಪನ ಕೈಗೆ ಸಿಗಲಿಕ್ಕಿಲ್ಲ, ಎಲ್ಲ ಕೆಲಸ ಮೇಲೆ ನಿಂತು ಮಾಡೋದು. ಗ್ರ್ಯಾಂಡ್ಪ ಕೆಳಗೆ ನಿಂತು ನೋಡಬೇಕು ಎಲ್ಲ, ಮೇಲೆ ಬರಲಿಕ್ಕೆ ಆಗೋದಿಲ್ಲ ಅವರಿಗೆ. ಮತ್ತೆ ಈಗ ನಮಗೆ ಒಂದು ಹೆಲಿಕಾಪ್ಟರ್ ಕೀ ಬೇಕು, ಬೇರೆ ಎಲ್ಲ ಸಿಕ್ಕಿದೆ, ಈಗ ಅದನ್ನೆಲ್ಲಿ ಹುಡುಕುದು ಅಂತ ಗೊತ್ತಿಲ್ಲ. ಕೆಳಗೊಂದು ಬಾಕ್ಸ್ ಉಂಟು, ಮೋಸ್ಟ್ಲಿ ಅದರಲ್ಲಿ ಇರ್ಬೋದು, ಇಲ್ಲಾದರೆ ಬೇಬಿ ಸ್ಪ್ರೈಡರ್ ಹತ್ರ, ಬೇಬಿ ಸ್ಪೈಡರನ್ನು ಕೊಂದು ಇದನ್ನು ತಗೊಳ್ಬೇಕು. ಅದು ದೊಡ್ಡ ಕಷ್ಟದ ಕೆಲಸ, ಯಾಕಂತ ಹೇಳಿದ್ರೆ ಬೇಬಿ ಸ್ಪೈಡರ್ ಹತ್ರ ಹೋದರೆ ಗ್ರ್ಯಾನಿ ಬರ್ತಾಳೆ, ಅವಳ ಫೇವ್ರೇಟ್ ಅಂತೆ ಬೇಬಿ ಸ್ಪೈಡರ್. ಅದಕ್ಕೆ ನಾವೀಗ ಸೀದಾ ಗ್ರೌಂಡ್ ಫ್ಲೋರಿಗೆ ಹೋಗುವ. ಗ್ರೌಂಡ್ ಫ್ಲೋರಿಗೆ ಹೋಗಿ ಅದೊಂದು ಅಲ್ಲಿ ಕ್ರೋ ಬಾರ್ ಇದೊಂದು ಬಾಕ್ಸ್ ಉಂಟು, ಅದನ್ನು ಈ ಕ್ರೋ ಬಾರಿಂದ ಅನ್ಲಾಕ್ ಮಾಡುವ. ಅನ್ಲಾಕ್ ಮಾಡಿ ನೋಡುವ ಅದರೊಳಗೆ ಎಂತ ಇರ್ಬೋದು ಅಂತ ಹೇಳಿ. ಮೋಸ್ಟ್ಲಿ ನನಗೆ ಡೌಟು ಕಟ್ಟಿಂಗ್ ಪ್ಲೇಯರೇ ಇರ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಇದು ನೋಡಿ, ನನಗೆ ಗೊತ್ತಿತ್ತು ಕಟ್ಟಿಂಗ್ ಪ್ಲೇಯರ್. ನಾವೀಗ ಡೈರೆಕ್ಟ್ ಬೇಬಿ ಸ್ಪೈಡರ್ ಹತ್ರ ಹೋಗಬೇಕು, ಅದಕ್ಕೆ ನಮಗೆ ಶಾರ್ಟ್ ಗನ್ ಬೇಕಲ್ಲ. ಶಾರ್ಟ್ ಗನ್ನಲ್ಲಿ ಎರಡು ಆ್ಯಮೋ ಫುಲ್ ಲೋಡ್ ಉಂಟು. ಈಗ ಗ್ರ್ಯಾನಿ ಅಥವಾ ಗ್ರ್ಯಾಂಡ್ ಪಪ್ ಬಂದರೆ ಅವರ ಮಂಡೆಯನ್ನು ಕೂಡ ಪುಡಿ ಮಾಡಬೇಕು ಫಸ್ಟಿಗೆ. ಗ್ರ್ಯಾನಿ ಮತ್ತು ಗ್ರ್ಯಾಂಡ್ ಪಾ ಈಗ ನಾಕ್ ಆಗಿದ್ದಾರಲ್ಲ, ಹಾಗಾದರೆ ನಮಗೆ ಈಗ ಬೇಬಿ ಸ್ಪೈಡರನ್ನು ಆರಾಮ್ಸೆ ಕೊಲ್ಬೋದಲ್ಲ ಶೂಟ್ ಮಾಡಿ. ಈಗ ಇಲ್ಲಿ ಯಾರು ಕಾಣಿಸ್ತಿಲ್ಲ. ಓಕೆ, ಬೇಬಿ ಸ್ಪೈಡರ್ ನಿನ್ನನ್ನು ಒಮ್ಮೆ ಶೂಟ್ ಮಾಡ್ಬೋದು, ಬೇಸರ ಮಾಡಬೇಡ ಆಯ್ತಾ. ಓಕೆ, ನನ್ನ ಫ್ರೆಂಚ್ ಇಲ್ಲಿ ಇತ್ತು. ಗ್ರ್ಯಾನಿ ಬಂದದ, ಶೇ ಶಿಟ್, ಈ ಮುದುಕಿ ಎಲ್ಲಿಂದ ಬಂದ್ಲು ಅಂತ ಗೊತ್ತಾಗ್ಲಿಲ್ಲಲ್ಲ. ಶೇ, ಅವಳ ನಾಗ ನಾನು ನಾಕ್ ಮಾಡಿದ್ದಲ್ಲ, ಹೇಗೆ ಬಂದ್ಲು ಅಷ್ಟು ಬೇಗ? ಓಕೆ, ಡೇಟು ಪರವಾಗಿಲ್ಲ, ಒಂದಲ್ಲ ಹೋದದ್ದು. ನಮ್ಮ ಹತ್ರ ಇನ್ನೊಂದುಂಟು, ಇನ್ನೂ ಐದು ಉಂಟು, ನಾವು ಯಾಕೆ ಟೆನ್ಷನ್ ಮಾಡೋದು? ಈಗ ನಾವು ರಿಸ್ಕ್ ಎಲ್ಲ ತಗೊಳ್ಲಿಕ್ಕಿಲ್ಲ. ನಮ್ದಾಗ ಇಲ್ಲಿ ಸ್ಟನ್ ಗನ್ ಕೆಳಗೆ ಬಿದ್ದಿತ್ತಲ್ಲ, ಅದನ್ನೊಂದು ಹೆಕ್ಕುವ ಫಸ್ಟಿಗೆ. ಫಸ್ಟಿಗೆ ನಾವು ಸ್ಟನ್ ಗನ್ನನ್ನು ಇಲ್ಲಿ ಹಾಕಿದ್ವಿ, ಇಲ್ಲಿ ಇತ್ತು. ಓಕೆ, ಸ್ಟನ್ ಗನ್ ಇದೆ, ಆ್ಯಮೋ ಇಲ್ಲಿ ಉಂಟು. ಸ್ಟನ್ ಗನ್ ಮೋಸ್ಟ್ಲಿ ಓಕೆ ಇಲ್ಲಿ ಇದೆ ನೋಡಿ. ಈ ಸ್ಟನ್ ಗನ್ನನ್ನು ತಗೊಳ್ಳುವ. ಸ್ಟನ್ ಗನ್ನನ್ನು ತಗೊಂಡು ಇದಕ್ಕೆ ಲೋಡ್ ಮಾಡುವ ಫಸ್ಟಿಗೆ. ಓಕೆ, ಕ್ರೋ ಬರಲ್ಲ, ನಾ ಶಾರ್ಟ್ ಗನ್ ಅಂತ ಎನಿಸಿದೆ. ಇಲ್ಲಿ ಸ್ಟನ್ ಗನ್ನನ್ನು ಲೋಡ್ ಮಾಡಿ ಸೀದಾ ಮೇಲೆ ಹೋಗುವ. ಮೇಲೆ ಹೋಗಿ ಇಲ್ಲಿ ಈಗ ಗ್ರ್ಯಾನಿ ಗ್ರ್ಯಾಂಡ್ಪ ಯಾರು ಕೂಡ ಬರಲಿಕ್ಕಿಲ್ಲಲ್ಲ, ಬಂದರೆ ಕಷ್ಟ ಆಗ್ತದೆ. ಯಾಕಂತ ಹೇಳಿದರೆ ನನಗೆ ಅದು ಓಕೆ, ಗ್ರ್ಯಾನಿ ಎಲ್ಲಿದ್ದಾಳೆ? ಇವರಿಬ್ಬರು ಸಿಕ್ಕಿದ್ರೆ ಮಾತ್ರ ಸುಲಭ ಆಗ್ತದೆ. ಓಕೆ, ಗ್ರ್ಯಾನಿಯನ್ನು ಸ್ಟನ್ ಮಾಡಿ ಆಯಿತು, ಇವಳ ಗನ್ ಆ್ಯಮೋ ತಗೊಳ್ಳೋ ಫಸ್ಟಿಗೆ. ಗ್ರ್ಯಾಂಡ್ ಪಾ ಬಾ, ಈ ಫೋಟೋ ಫ್ರೇಮನ್ನು ಕೆಳಗೆ ಹಾಕುವ. ಆಗ ಗ್ರ್ಯಾಂಡ್ ಪಾ ಬರ್ತಾನೆ, ಇಲ್ಲಿಂದ ಹೋದರೆ ಈ ಫೋಟೋ ಫ್ರೇಮ್ ಕೆಳಗೆ ಬೀಳ್ತದೆ. ಓಕೆ, ಸೌಂಡ್ ಆದರೆ ಈಗ ಗ್ರ್ಯಾಂಡ್ ಪಾ ಬಂದ ಬಂದ. ಬಾಬಾ, ನಿಮ್ಮನ್ನು ನಾಕ್ ಮಾಡದೆ ಆಗಲಿಕ್ಕಿಲ್ಲ, ನೀವು ತುಂಬ ಉಪದ್ರವ ಮಾಡ್ತೀರಾ. ಓಕೆ, ಈಗ ನಾವು ಇಲ್ಲಿಂದ ಅಲ್ಲಿಗೆ ಹೋಗುವ, ಬೇಬಿ ಸ್ಪೈಡರ್ ಹತ್ರ. ಬೇಬಿ ಸ್ಪೈಡರನ್ನು ಒಮ್ಮೆ ಕೊಲ್ಬೇಕು. ಈಗ ನಿಮ್ಮನ್ನೆಲ್ಲ ಹಾಗೆ ಬಿಟ್ಟರೆ ಆಗಲಿಕ್ಕಿಲ್ಲ, ಈಗ ಲಾಸ್ಟ್ ಆಪ್ಷನ್ ಬೇಬಿ ಸ್ಪೈಡರ್ ಹತ್ರ ಹೆಲಿಕಾಪ್ಟರ್ಗೆ ಇರಬೇಕು. ಹೆಲಿಕಾಪ್ಟರ್ಗೆ ಅವನ ಹತ್ರ ಇರಲಿಲ್ಲ, ಆದರೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ನಾವು ಇಲ್ಲಿಂದ ಹೋದರೆ ಇಲ್ಲಿ ಒಂದು ಬ್ರಿಡ್ಜನ್ನು ಕೆಳಗೆ ಹಾಕ್ಲಿಕ್ಕೆ ಉಂಟು, ಆ ಬ್ರಿಡ್ಜನ್ನು ಇಲ್ಲಿಂದನೇ ಕೆಳಗೆ ಹಾಕಬೇಕು ನೋಡಿ. ಇಲ್ಲೊಂದು ಬೋಲ್ಟನ್ನು ನಾವು ಲೂಸ್ ಮಾಡಿದರೆ, ಓಕೆ ಬೋಲ್ಟನ್ನು ಲೂಸ್ ಮಾಡಿ ಆಯಿತು, ಅಲ್ಲಿ ಬಿತ್ತಲ್ಲ ಬ್ರಿಡ್ಜ್, ಬ್ರಿಡ್ಜ್ ಬಿದ್ದರೆ ನಾವು ಮತ್ತೆ ಬ್ರಿಡ್ಜನ್ನು ಕ್ರಾಸ್ ಮಾಡಿಕೊಂಡು ಹೋಗಬೇಕು. ನನ್ನ ಶಾರ್ಟ್ಗನ್ ಎಲ್ಲಿ ಉಂಟು ಈಗ? ಅದನ್ನು ಇಲ್ಲಿ ಬಿಟ್ಟು ಬಂದಿದ್ದೇನೆ ನೆನಪಿಲ್ಲಲ್ಲ. ಓಹ್, ಆಗ ಗ್ರ್ಯಾನಿ ನಮ್ಮನ್ನು ಇಲ್ಲಿಯೇ ಸಾಯಿಸಿದ್ದು. ಓಕೆ, ನಮ್ಮ ಶಾರ್ಟ್ಗನ್ ಇಲ್ಲಿ ಉಂಟು, ಈಗ ಇದರ ಕೈಯಿಂದ ಬಚಾವಾಗಬೇಕಲ್ಲ. ಆರಾಮ್ಸೆ ಇಲ್ಲಿಂದನೇ ಶೂಟ್ ಮಾಡ್ಬೋದಾ? ಹೇ, ಏಮ್ ಇಡುವಾಗ ಆಚೆ ಈಚೆ ಹೋಗ್ತಾನೆ. ಇಲ್ಲಿಂದ ಶೂಟ್ ಮಾಡ್ಬೋದಾ? ಇಲ್ಲಿಂದ ಮಿಸ್ ಆಗಲಿಕ್ಕಿಲ್ಲಲ್ಲ, ಒಂದೇ ಆ್ಯಮೋ ಇರೋದು. ಹೊರಗೆ ಬಾ ಅಣ್ಣ, ಒಮ್ಮೆ ನಿನ್ನನ್ನು ಕಾತು ಕಾತು ಸಾಕಾಯಿತು. ಬಾ ಬಾ, ಹಾಂ ಬಂದ ಬಂದ ಬಂದ, ಬಾ 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 ಬಾ, ಇನ್ನು ಮಂಡೆಗೆ ಹೊಡಿತೇನೆ ಇಲ್ಲಿ. ಇವನ ಕತೆ ಮುಗೀತು, ನಮಗೆ ಇಲ್ಲಿ ಹೆಲಿಕಾಪ್ಟರ್ ಕೀ ಸಿಗ್ತದೆ ನೋಡುವ. ಓಕೆ, ಫೈನಲಿ ನಮಗೆ ಇಲ್ಲಿ ಹೆಲಿಕಾಪ್ಟರ್ ಕೀ ಸಿಕ್ಕಿತು. ಜೈ, ನಾವೀಗ ಈ ಹೆಲಿಕಾಪ್ಟರ್ ಕೀಯನ್ನು ತೊಗೊಂಡು ಹೋಗುವ, ತೊಗೊಂಡು ಸೀದಾ ಮೇಲೆ ಹೋಗುವ. ನಮ್ಮ ಎಲ್ಲ ಕೆಲಸ ಆಯ್ತಲ್ಲ, ಮತ್ತು ಬೇರೆ ಎಂತ ಇಲ್ಲಲ್ಲ ತರಲಿಕ್ಕೆ ನಿಗಳಿಗೆ. ಗ್ಯಾಸೋಲಿನ್ ಸಿಕ್ಕಿತ್ತು, ಡಕ್ಟ್ ಟೇಪ್ ಸಿಕ್ಕಿತ್ತು, ಹೆಲಿಕಾಪ್ಟರ್ ಕೀ ಸಿಕ್ಕಿತ್ತು, ಮತ್ತು ಅದು ಗ್ಲಾಸ್ ಫ್ಯೂಸ್ ಅದು ಕೂಡ ಸಿಕ್ಕಿತ್ತು, ಎಲ್ಲ ಸಿಕ್ಕಿತ್ತು. ಓಕೆ, ಫೈನಲಿ ನಾವೀಗ ಹೆಲಿಕಾಪ್ಟರ್ ಎಸ್ಕೇಪ್ ಮಾಡಲಿಕ್ಕಿದ್ದೇವೆ. ಈಗ ಈ ಹೆಲಿಕಾಪ್ಟರ್ ಕೀಯನ್ನು ನಾವು ಮೇಲೆ ಹೋಗಿ ಡ್ರಾಪ್ ಮಾಡುವ. ಓ, ಇಲ್ಲಿ ಡ್ರಾಪ್ ಮಾಡುವ, ಇಲ್ಲಿ ಡ್ರಾಪ್ ಮಾಡಿದರೆ ಮತ್ತೆ ನಮಗೆ ಅಲ್ಲಿ ಫೋಟೋ ಫ್ರೇಮ್ ಫಿಕ್ಸ್ ಮಾಡಲಿಕ್ಕೆ ಉಂಟು. ಓಕೆ, ನಾವು ಈ ಹೆಲಿಕಾಪ್ಟರ್ನ ಕೀಯನ್ನು ಇಲ್ಲಿ ಡ್ರಾಪ್ ಮಾಡುವ ನೋಡಿ. ಇಲ್ಲಿ ನಮಗೆ ಒಂದು ಫೋಟೋ ಫ್ರೇಮ್ ಸಿಕ್ಕಿತ್ತು, ಇಲ್ಲಿ ಇಲ್ಲಿ ಅಲ್ಲ, ಶೇ ಇಲ್ಲಿ ಬಂದದ್ದು ತಪ್ಪಾಯಿತು, ಇಲ್ಲಿ ಇಲ್ಲಿ, ಹಾಂ ಓಕೆ, ಇಲ್ಲಿ ಈ ಡೋರ್ ಓಪನ್ ಮಾಡಿದೆ ನೋಡಿ. ಇಲ್ಲಿ ನಮ್ಮ ಹತ್ರ ಈಗ ಗ್ರ್ಯಾಂಡ್ಪನ ಕಾಲು ಸೆಟ್ ಆಯಿತು, ಈಗ ತಲೆ ಮತ್ತು ಹೊಟ್ಟೆ. ಈಗ ಗ್ರ್ಯಾಂಡ್ಪದು ಎಂತ ಸಿಕ್ಕಿತ್ತು? ಓಕೆ, ನಮಗೆ ಗ್ರ್ಯಾಂಡ್ಪನ ತಲೆ ಸಿಕ್ಕಿತ್ತು. ಗ್ರ್ಯಾಂಡ್ಪನ ತಲೆಯನ್ನು ಇಲ್ಲಿ ಸೆಟ್ ಮಾಡುವ. ಓಕೆ, ಇಲ್ಲಿಗೆ ಗ್ರ್ಯಾಂಡ್ಪನ ತಲೆ ಸೆಟ್ ಆಯಿತು. ಈಗ ನಮಗೆ ಗ್ರ್ಯಾಂಡ್ಪನ ಹೊಟ್ಟೆ ಮತ್ತು ಅರ್ಧ ಕಾಲು ಅದು ಬೇಕಲ್ಲ, ಆ ಫೋಟೋ ಎಲ್ಲಿ ಉಂಟು? ಇಲ್ಲಿ ಉಂಟು. ಓಕೆ, ಇದನ್ನು ಫಿಟ್ ಮಾಡಿದರೆ ಅಲ್ಲಿ ಡೋರ್ ಓಪನ್ ಆಗ್ತದೆ ನೋಡಿ. ಅಲ್ಲೊಂದು ಡೋರ್ ಲಾಕ್ ಆಗಿದೆ ಈಗ, ಈಗ ಡೋರ್ ಓಪನ್ ಆಯಿತು ನೋಡಿ. ಈಗ ಇದನ್ನು ಓಪನ್ ಮಾಡಿದರೆ ಇಲ್ಲಿ ನಮಗೆ ಎಂತ ಬೇಕು? ಇಲ್ಲಿ ನಮಗೆ ಶಾರ್ಟ್ ಗನ್ ಬೇಕಾ ಅಂತಲ್ಲ. ಶೇ, ಶಾರ್ಟ್ ಗನ್ ಅಲ್ಲಿಯೇ ಬಿಟ್ಟು ಬಂದಿದ್ದೇನೆ ನಾನು ಬೇಬಿ ಸ್ಪೈಡರ್ ಹತ್ರ. ಶೇ, ಎಂತ ಮಾಡೋದು ಈಗ? ಈಗ ಪುನಃ ಹೋಗಬೇಕಲ್ಲ ಅಷ್ಟು ದೂರ.
ಶೇ ಎಂತ ಮಾಡುದು, ಹೋಗುವ ನೋಡುವ. ಗ್ರ್ಯಾನಿ ಅಥವಾ ಗ್ರ್ಯಾಂಡ್ ಪಾ ಬಂದರೆ ಎಂತ ಮಾಡುದು? ನಮ್ಮ ಹತ್ರ ಇನ್ನೂ ಕೂಡ ಲೈಫ್ ಚಾನ್ಸ್ ಉಂಟಲ್ಲ, ಪರವಾಗಿಲ್ಲ ಬಂದರೆ ನೋಡುವ. ಓ ಗ್ರ್ಯಾಂಡ್ ಪಾ ಇಲ್ಲಿಯೇ ಬಂದ, ಅವರಿಬ್ಬರು ಎದ್ದಾಗಿದೆ. ಓಕೆ ಗ್ರ್ಯಾನಿಯಾ, ಪರವಾಗಿಲ್ಲ. ಗ್ರ್ಯಾಂಡ್ ಪಾ ಈಗ ಆ ಸೈಡಿಂದ ಬಂದರೆ ಕಷ್ಟ ಆಗ್ತದಾ ಅಂತ, ನಾವು ಹೋಗುವ ನೋಡುವ. ಗ್ರ್ಯಾಂಡ್ ಪಾ ಬಂದರೆ ಪರವಾಗಿಲ್ಲ, ನಮ್ಮ ಹತ್ರ ಇನ್ನೊಂದು ಚಾನ್ಸ್ ಉಂಟಲ್ಲ. ಬರಲಿಲ್ಲ, ಓಕೆ ಫೈನ್. ಈಗ ಗ್ರ್ಯಾಂಡ್ ಪಾ ಬರಲಿಲ್ಲ, ನಾವು ಸೀದಾ ಬೇಬಿ ಸ್ಪೈಡರ್ ಹತ್ರ ಹೋಗಿ ನಮ್ಮದು ಶಾರ್ಟ್ ಗನ್ ಅನ್ನು ತಗೊಂಡು ಬರುವ. ಈಗ ಶಾರ್ಟ್ ಗನ್ ಅನ್ನು ಎಲ್ಲಿ ಇಟ್ಟಿದ್ದೆ ನಾನು, ನನಗೆ ನೆನಪಿಲ್ಲ. ಓಕೆ ಇಲ್ಲಿ ಅಲ್ಲಿಯೇ ಡ್ರಾಪ್ ಆಗಿತ್ತು. ಓಹ್, ನೀನು ಇನ್ನೂ ಕೂಡ ಎದ್ದೇಳಿಲ್ವ? ಶೇ ಎದ್ದೇಳು ಮಾರೆ, ಆಯಿತು ನನ್ನ ಕೆಲಸ ಆಯಿತು. ಈಗ ಶಾರ್ಟ್ ಗನ್ ಅನ್ನು ತಗೊಂಡು ಹೋಗ್ತೇನೆ, ಮತ್ತೆ ನಿಂಗೆ ಎದ್ದೇಳ್ಬೋದು ಆಯ್ತಾ? ಆಯ್ತಾ? ಹಾಂ, ಇನ್ನು ಎದ್ದೇಳು ಎದ್ದೇಳು ಆಯ್ತಾ, ಜಾಲಿ ಮಾಡು ಆಯ್ತಾ. ಫೈನಲ್ ಈಗ ನಮ್ಮ ಕೈಗೆ ಗನ್ ಸಿಕ್ಕಿದೆ, ಹಾಗಾದರೆ ಈಗ ಮೇಲೆ ಹೋಗಬೇಕಲ್ಲ. ಮೇಲೆ ಹೋಗುವ ದಾರಿಯಲ್ಲಿ ಗ್ರ್ಯಾನಿ ಅಥವಾ ಗ್ರ್ಯಾಂಡ್ ಪಾ ಸಿಕ್ಕಿದರೆ ನನ್ನ ಕತೆ ಮುಗೀತು. ಈಗ ಶಾರ್ಟ್ ಗನ್ ಒಂದು ರೀಲೋಡ್ ಮಾಡಿ ತಗೊಂಡು ಹೋಗೋದು ಒಳ್ಳೇದಾ ಅಂತ ನೋಡುವ. ಈ ಸೈಡ್ ಇಲ್ಲಿ ಉಂಟು ಆಯಾಮು, ಇಲ್ಲಿ ನಾನು ಆಗೊಮ್ಮೆ ನಾನು ತಗೊಂಡೋದೆ ಅಲ್ಲ, ನೆನಪಿಲ್ಲ ನನಗೆ. ಶೇ ಆಯಾಮು ಇಲ್ಲ ಇಲ್ಲಿ. ಈಗ ನಾವು ಮೇಲೆ ಹೋಗುವ. ಇಲ್ಲಿ ಇದೆಂತ ಡ್ರಾಪ್ ಮಾಡಿದ್ದು? ಸ್ಟನ್ ಗನ್. ಸ್ಟನ್ ಗನ್ ಬೇಡ, ನಮ್ಮ ಹತ್ರ ಇಷ್ಟು ಪವರ್ಫುಲ್ ಶಾರ್ಟ್ ಗನ್ ಇರುವಾಗ ಸ್ಟನ್ ಗನ್ ಇಟ್ಕೊಂಡು ಎಂತ ಮಾಡೋದು? ಇಲ್ಲಿ ಆಮ್ ಉಂಟಲ್ಲ, ರೀಲೋಡ್ ಮಾಡಿ ತಗೊಂಡು ಹೋಗುವ. ಈಗ ಗ್ರ್ಯಾನಿ ಅಥವಾ ಗ್ರ್ಯಾಂಡ್ ಪಾ ಬಂದರೆ ಪುಡಿ ಮಾಡೋದು, ಇಲ್ಲಾದ್ರೆ ನಾವು ಸೀದಾ ಮೇಲೆ ಹೋಗೋದು, ಕೇರ್ ಮಾಡಲಿಕ್ಕಿಲ್ಲ. ಓಕೆ ಗ್ರ್ಯಾನಿ ಇಲ್ಲ, ಗ್ರ್ಯಾಂಡ್ ಪಾ ಕೂಡ ಇಲ್ಲ. ಓಕೆ ಫೈನಲಿ ಇಲ್ಲಿ ಯಾರು ಇಲ್ಲಲ್ಲ. ಒಮ್ಮೆ ಅಡಗಿ ಕೂತ್ಕೊಳ್ತಾರೆ ಅವರು, ರಪ್ಪ ಬರ್ತಾರೆ ಒಮ್ಮೆಲೆ ಭೂತದಾಗಿ. ಭೂತದ ಹಾಗೆ ಏನು, ಅವರಿಬ್ಬರು ಭೂತವೇ. ಗ್ರ್ಯಾನಿಗೆ ಎಂತಾಗಿದೆ ಅಂತೆಲ್ಲ ಆಗದಿಂದ ಐ ಸಿ ಯು ಐ ಸಿ ಯು ಅಂತ. ಗ್ರ್ಯಾನಿಯನ್ನು ಒಮ್ಮೆ ಐ ಸಿ ಯುಗೆ ಕಳಿಸಬೇಕು. ಈಗ ನಮ್ಮ ಹತ್ರ ಶಾರ್ಟ್ ಗನ್ ಉಂಟಲ್ಲ, ಇಲ್ಲಿ ನಮಗೆ ಏಮ್ ಸೆಟ್ ಮಾಡಿ ಒಂದು ಬುಲೆಟ್ ಹೊಡಿಲಿಕ್ಕೆ ಉಂಟು. ಓಕೆ ಇಲ್ಲಿ ಇಲ್ಲಿಂದ ಗನ್ ಬುಲೆಟ್ ಆ್ಯಮ್ ರಿಲೀಸ್ ಆಗ್ತದೆ. ಓಕೆ ಇಲ್ಲಿಂದ, ಓಕೆ ಓಕೆ ಒಮ್ಮೆ ಮೇಲೆ ಬಾ. ಆಯಿತು, ಓಕೆ ಒಂದಾಯಿತು. ಈಗ ಮೂರು ಬುಲೆಟನ್ನು ಸೆಟ್ ಮಾಡಬೇಕು. ಬಾರಣ್ಣ ಬಾ ಬಾ, ನಿಲ್ಲು ನಿಲ್ಲು, ಸ್ವಲ್ಪ ನಿಲ್ಲು ಸ್ವಲ್ಪ ನಿಲ್ಲು. ಓಕೆ ಈಗ ನಿಲ್ತದೆ. ಓಕೆ ಇದು ಶೂಟ್ ಆಯಿತು, ಸೆಕೆಂಡ್ ಒನ್. ಈಗ ತರ್ಡ್ ಒನ್ ಒಂದು ಶೂಟ್ ಮಾಡಲಿಕ್ಕೆ ಉಂಟು, ಫೈನಲ್ ಒನ್. ಓಕೆ ಸ್ವಲ್ಪ ನಿಲ್ಲಿತ್ತು, ಶೂಟ್ ಮಾಡ್ಬೋದಿತ್ತು. ಓಕೆ ನನ್ನ ಹತ್ರ ಆ್ಯಮೋ ಇಲ್ಲ, ಹೇಗೆ ಶೂಟ್ ಮಾಡೋದು? ಇಲ್ಲಿಂದ ಆ್ಯಮೋ ರೀಲೋಡ್ ಮಾಡ್ಬೋದು. ಓಕೆ ಓಕೆ ಫೈನಲಿ ಇದು ಕೂಡ ಶೂಟ್ ಆಯಿತು. ಈಗ ಈ ಡೋರ್ ಓಪನ್ ಆಗ್ತದೆ. ಇಲ್ಲಿ ಶೂಟ್ ಮಾಡಲಿಲ್ಲ ಅಂದರೆ ಆ ಡೋರ್ ಓಪನ್ ಆಗೋದಿಲ್ಲ. ಓಕೆ ಹಾಗಾದರೆ ಇಲ್ಲಿ ಬಂದು ನಮಗೆ ಈಗ ಅದು ಗ್ಲಾಸ್ ಫ್ಯೂಸ್ ಇತ್ತಲ್ಲ, ಅದನ್ನು ತಗೊಂಡೋಗ್ಬೇಕು. ಈ ಗ್ಲಾಸ್ ಫ್ಯೂಸನ್ನು ತಗೊಂಡು ಬಂದು ಅಲ್ಲಿಗೆ ಫಿಟ್ ಮಾಡಿದರೆ ಅದು ಇನ್ನೊಂದು ಡೋರ್ ಓಪನ್ ಆಗ್ತದೆ, ಹಾಗೆ ಹೆಲಿಕಾಪ್ಟರ್ಗೆ ಕೂಡ ಗ್ಯಾಸ್ ಹೋಗ್ತದೆ. ಓಕೆ ನೋಡಿ, ಇಲ್ಲಿ ಗ್ಯಾಸ್ ಫ್ಯೂಸನ್ನು ಫಿಟ್ ಮಾಡುವ. ಈಗ ನಮಗೆ ಹೆಲಿಕಾಪ್ಟರ್ಗೆ ಒಂದು ಡಕ್ ಟೇಪು ಮತ್ತು ಒಂದು ಫ್ಯೂಲ್ ಹಾಕ್ಲಿಕ್ಕೆ ಉಂಟು. ಗ್ಯಾಸೋಲಿನ್ ಉಂಟಲ್ಲ ನಮ್ಮ ಹತ್ರ, ಅದರಿಂದ ಒಂದು ಹೆಲಿಕಾಪ್ಟರ್ಗೆ ಒಂದು ಫ್ಯೂಲ್ ಹಾಕೋದು. ಮತ್ತು ಬೇರೆ ಎಂತ, ಹಾಂ ಹೆಲಿಕಾಪ್ಟರ್ ಕೀ ಅದು ಕೂಡ ಉಂಟು. ಓಕೆ ಈಗ ಡಕ್ ಟೇಪ್ ಅನ್ನು ತಗೊಂಡೋಗುವ, ಅಲ್ಲ ಬೇಡ ಗ್ಯಾಸೋಲಿನ್ ತಗೊಂಡೋಗುವ. ಫಸ್ಟಿಗೆ ಹೆಲಿಕಾಪ್ಟರ್ಗೆ ಫ್ಯೂಲ್ ಹಾಕುವ. ನಾನು ಆ ಸೈಡಿಂದ ಬಂದು ಡೋರ್ ಓಪನ್ ಮಾಡಬೇಕಿತ್ತು. ಡೋರ್ ಓಪನ್ ಮಾಡೋದು ಕಷ್ಟ ಆಯಿತು. ಈಗ ಫಸ್ಟ್ ಹೋಗಿ ನಾನು ಡೋರ್ ಓಪನ್ ಮಾಡ್ತೇನೆ, ಮತ್ತು ನಮಗೆ ಅಲ್ಲಿಂದನೇ ಬರ್ಬೋದು. ನೋಡಿ ಅಲ್ಲಿ ಒಂದು ಸೀಕ್ರೆಟ್ ಡೋರ್ ಉಂಟು. ನೋಡಿ ಇಲ್ಲಿ ಬಂದರೆ ಇದನ್ನು ಇಲ್ಲಿ ಒಂದು ಇದುಂಟು ಪ್ಲ್ಯಾಂಕ್, ಇದನ್ನು ತೆಗೆದ್ರೆ ಇಲ್ಲಿ ಈ ಡೋರ್ ಓಪನ್ ಮಾಡೋದು, ಮತ್ತು ನಮಗೆ ಡೈರೆಕ್ಟ್ ಹೋಗ್ಬೋದು. ಮತ್ತು ನಾನು ಹೋಗ್ತೇನೆ ಅಲ್ಲಿಂದ ನೋಡುವ. ಈಗ ನಾವು ಫಸ್ಟ್ ಈ ಹೆಲಿಕಾಪ್ಟರ್ಗೆ ಫ್ಯೂಲ್ ಹಾಕುವ. ಪೆಟ್ರೋಲು, ಪೆಟ್ರೋಲ ಎಂಥ ಪೆಟ್ರೋಲ ನನಗೆ ಗೊತ್ತಿಲ್ಲ. ಇಲ್ಲಿ ಫ್ಯೂಲ್ ಅಂತ ಬರ್ತದೆ, ಇಲ್ಲಿ ಫ್ಯೂಲ್ ಫುಲ್ ಮಾಡಬೇಕು. ಇಲ್ಲಿ ಪ್ರೆಸ್ ಮಾಡಿದರೆ ನೋಡಿ ಇಲ್ಲಿ ಫುಲ್ ಆಗ್ತಾ ಉಂಟು ಫ್ಯೂಲು. ಅದು ನಿಧಾನವಾಗಿ ಫುಲ್ ಆಗಲಿ, ನಾವು ಸ್ವಲ್ಪ ಕಾಯುವ. ಎಲ್ಲೋಗೆ ಬಂತು, ಗ್ರೀನಿಗೆ ಬರಬೇಕು, ಫುಲ್ ಆಗಬೇಕು ಗ್ರೀನ್. ಓಕೆ ಗ್ರೀನಿಗೆ ಬಂತು, ಈಗ ಗ್ರೀನ್ ಫುಲ್ ಆಗ್ತಾ ಉಂಟು. ಓಕೆ ಗ್ರೀನ್ ಫುಲ್ ಆಯಿತು. ಈಗ ಕ್ಯಾಪೆಲ್ಲ ಆಗ್ಲಿಕ್ಕಿಲ್ವ? ಇದು ಈಗೇನೆ ಓಪನಾ? ಓಪನ್ ಇರಲಿ, ಒಟ್ಟು ಹೆಲಿಕಾಪ್ಟ್ರು. ಓ, ಇದರ ರೆಕ್ಕೆ ತುಂಡಾಗಿದೆ, ಇದಕ್ಕೆ ಒಂದು ಡಕ್ ಟೇಪ್ ಹಾಕಬೇಕು. ಅದನ್ನು ಹೋಗಿ ತಗೊಂಡು ಬರುವ. ಆ ಡಕ್ ಟೇಪಲ್ಲಿ ಅಷ್ಟು ದೊಡ್ಡ ರೆಕ್ಕೆ ಹೇಗೆ ನಿಲ್ತದ ಅದಕ್ಕೆಯೇ ಗೊತ್ತು. ಖಾಲಿ ಒಂದು ಗಮ್ ಟೇಪಲ್ಲಿ ಅಷ್ಟು ದೊಡ್ಡ ರೆಕ್ಕೆ ಹೇಗೆ ನಿಲ್ಲೋದು? ಅದು ಕೂಡ ಮುರಿದೋಗಿದೆ. ನೋಡುವ ನಮಗೇನು, ಗ್ರ್ಯಾನಿಯ ಡೆವಲಪರ್ ಈ ಗೇಮನ್ನು ಮಾಡಿದ್ದಾನೆ, ಅವನಿಗೇನೆ ಗೊತ್ತು ಹೇಗೆ ನಿಲ್ತದೆ ಅಂಥೇಳಿ. ಮತ್ತು ಅದರಲ್ಲಿ ಕೂತ್ಕೊಂಡು ಹೋಗಲಿಕ್ಕೆ ಕೂಡ ಧೈರ್ಯ ಇಲ್ಲ ನನಗೆ, ಅಷ್ಟು ಹಳತ್ತಾಗಿದೆ ಆ ಹೆಲಿಕಾಪ್ಟರ್. ಈಗ ಫೈನಲಿ ಹೆಲಿಕಾಪ್ಟರ್ ಕೀ, ನಾವು ಹೆಲಿಕಾಪ್ಟರನ್ನು ತಗೊಂಡು ಹೋಗೋದು, ಎಸ್ಕೇಪ್ ಮಾಡೋದು. ಓಕೆ ಈಗ ಹೋಗಿ ಹೆಲಿಕಾಪ್ಟರ್ ಒಳಗೆ ಕೂತ್ಕೊಳ್ವ. ಎಂಟರ್ ದ ಹೆಲಿಕಾಪ್ಟರ್. ಓಕೆ ಎಂಟರ್ ದ ಹೆಲಿಕಾಪ್ಟರ್ ಆ್ಯಂಡ್ ಸ್ಟಾರ್ಟ್ ದ ಇಂಜಿನ್. ಓಕೆ ಫೈನಲಿ ಗ್ರ್ಯಾನಿ ಚಾಪ್ಟರ್ ಟೂ ಹೆಲಿಕಾಪ್ಟರ್ ಎಸ್ಕೇಪ್ ಕಂಪ್ಲೀಟ್ ಆಗಿದೆ. ಹೆಲಿಕಾಪ್ಟರ್ ಎಸ್ಕೇಪ್ ಸ್ವಲ್ಪ ಆಟ ಆಡಲಿಕ್ಕೆ ಹಾರ್ಡ್ ಇತ್ತು, ಕಷ್ಟ ಇತ್ತು, ಆದರೆ ಕೂಡ ಪರವಾಗಿಲ್ಲ. ಈಗ ಇದೆಂತ ಮೇಲೆ ಹೋಗೋದು ಕಾಣ್ತಾ ಇಲ್ಲ, ಮೇಲೆ ಹೋಗ್ಲಿಕ್ಕೆ ಎಂತಾದರೂ ಪ್ರೆಸ್ ಮಾಡಬೇಕಾ? ಓಕೆ ಹೋಯ್ತು 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 ಹೋಯ್ತು, ಮೇಲೆ ಹೋಯ್ತು. ಗ್ರ್ಯಾನಿ ಗ್ರ್ಯಾಂಡ್ಪಾ ಇನ್ನೂ ಕೂಡ ಬರಲಿಲ್ಲ. ಓ ಬಂದರು, ಸೌಂಡ್ ಕೇಳಿತ ಅಂತ ಅವರಿಗೆ. ಎದ್ರ ಎರಡು ನಿಮಿಷ, ಇನ್ನೊಮ್ಮೆ ಶೂಟ್ ಮಾಡ್ಲಿಕ್ಕೆ ಉಂಟು ನಿಮ್ಮನ್ನು, ಇವರ ಮೇಲೇನೆ ತಗೊಂಡೋಗು. ಆಯಿತು ಫೈನಲಿ, ಬಾಯ್ ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಲೈಕ್ ಮಾಡಿ ಆಯಿತಾ?